ओम गणेशाय नमः। ओम माता पिता गुरु देवताभ्यो नमः। ओम त्रिमूर्ति त्रिशक्ति शतकोटि देवताभ्यो नमः। लक्ष्मी एस्ट्रोलॉजी यूट्यूब चैनल वीक्षकरिगे स्वागत सुस्वागत। ಮೊದಲು ಎಲ್ಲರಿಗೂ ಮುಂಚಿತವಾಗಿ 2023 ಹೊಸ ವರ್ಷದ ಶುಭಾಶಯಗಳು। ಮನುಷ್ಯನು ಜನಿಸಿದ ಸಮಯಕ್ಕೆ ಚಂದ್ರನು ಯಾವ ನಕ್ಷತ್ರದಲ್ಲಿ ಸ್ಥಿತನಾಗಿರುತ್ತಾನೋ ಆ ನಕ್ಷತ್ರವು ಯಾವ ರಾಶಿಗೆ ಸೇರುತ್ತದೋ ಅದು ನಿಮ್ಮ ಜನ್ಮ ರಾಶಿ ಆಗುತ್ತದೆ। ನಿಮ್ಮ ಜನ್ಮ ರಾಶಿಯನ್ನು ಆಧಾರವಾಗಿಟ್ಟುಕೊಂಡು ತತ್ಕಾಲದ ಸಮಯದಲ್ಲಿ ನವಗ್ರಹಗಳ ಚಲನೆಯಿಂದ ನಡೆಯುವ ಫಲಾಫಲಗಳನ್ನು ತಿಳಿದುಕೊಳ್ಳುವುದೇ ಈ ಗೋಚಾರ ಫಲ। ವರ್ಷ ಭವಿಷ್ಯವನ್ನು ಗುರು ಶನಿ ರಾಹು ಕೇತು ಈ ನಾಲ್ಕು ಗ್ರಹಗಳ ಆಧಾರದ ಮೇಲೆ ಹೇಳಲಾಗುತ್ತದೆ। ಯಾಕಂದ್ರೆ ಗುರುಗ್ರಹನು ಒಂದು ರಾಶಿಯಿಂದ ಇನ್ನೊಂದು ರಾಶಿಯನ್ನು ಬದಲಾಯಿಸಲು ಒಂದು ವರ್ಷ ಕಾಲ ತೆಗೆದುಕೊಳ್ಳುತ್ತಾನೆ। ಶನಿಗ್ರಹನು ಒಂದು ರಾಶಿಯಿಂದ ಇನ್ನೊಂದು ರಾಶಿಯನ್ನು ಬದಲಾಯಿಸಲು ಎರಡೂವರೆ ವರ್ಷ ಕಾಲ ತೆಗೆದುಕೊಳ್ಳುತ್ತಾನೆ। ರಾಹು ಮತ್ತು ಕೇತು ಈ ಎರಡು ಗ್ರಹಗಳು ಒಂದು ರಾಶಿಯನ್ನು ಬದಲಾಯಿಸಲು ಒಂದೂವರೆ ವರ್ಷ ಕಾಲವನ್ನು ತೆಗೆದುಕೊಳ್ಳುತ್ತಾರೆ। ಈಗ ನಾವು ಈ ಗುರು ಶನಿ ರಾಹು ಕೇತು ಈ ನಾಲ್ಕು ಗ್ರಹಗಳನ್ನು ಆಧಾರವಾಗಿ ಮಾಡಿಕೊಂಡು ಈ 2023 ಹೊಸ ವರ್ಷ ನಿಮಗೆ ಯಾವ ತರ ಇರುತ್ತದೆ ಎಂಬ ವಿಚಾರದ ಬಗ್ಗೆ ತಿಳಿಯೋಣ। ಎಂಟನೇ ರಾಶಿ ವೃಶ್ಚಿಕ ರಾಶಿ। ನಿಮ್ಮ ಹೆಸರು ತೋ ನಾ ನೀ ನೂ ನೇ ನೋ ಯಾ ಈ ಯು ಎಂಬ ಈ ಒಂಬತ್ತು ಅಕ್ಷರಗಳಲ್ಲಿ ಒಂದು ಅಕ್ಷರದಿಂದ ಪ್ರಾರಂಭವಾದರೆ ನಿಮ್ಮದು ವೃಶ್ಚಿಕ ರಾಶಿ ಎಂದು ತಿಳಿಯಿರಿ। ಅಥವಾ ನಿಮ್ಮ ಜನ್ಮ ನಕ್ಷತ್ರವು ವಿಶಾಖ ನಕ್ಷತ್ರ ನಾಲ್ಕನೇ ಪಾದ, ಅನುರಾಧ ನಕ್ಷತ್ರ 1, 2, 3, 4 ಪಾದಗಳು, ಜ್ಯೇಷ್ಠ ನಕ್ಷತ್ರ 1, 2, 3, 4 ಪಾದಗಳಲ್ಲಿ ಒಂದಾದರೆ ನಿಮ್ಮದು ವೃಶ್ಚಿಕ ರಾಶಿ ಎಂದು ತಿಳಿಯಿರಿ। ಈಗ ನಾವು ಈ 2023 ಹೊಸ ವರ್ಷವು ವೃಶ್ಚಿಕ ರಾಶಿಯ ಜನರಿಗೆ ವ್ಯಾಪಾರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಯಾವ ಥರ ಫಲಿತಾಂಶಗಳನ್ನು ನೀಡಲಿದೆ ಎಂಬ ವಿಚಾರದ ಬಗ್ಗೆ ತಿಳಿಯೋಣ। ಸ್ವಸ್ಥಾನದಲ್ಲಿ ಗುರುಗ್ರಹನು ಜನವರಿ 1, 2023 2023 ಏಪ್ರಿಲ್ ಕೊನೆಯ ತನಕ ಸಂಚಾರ ಮಾಡುವುದರಿಂದ ಈ ಸಮಯವು ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ। ಈ ಸಮಯದಲ್ಲಿ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟ ಎಲ್ಲ ಕೆಲಸ ಕಾರ್ಯಗಳನ್ನು ಒಂದು ಪ್ರಣಾಳಿಕೆಯಿಂದ ನೀವು ಪೂರ್ಣಗೊಳಿಸುವಿರಿ। ನಿಮ್ಮ ಹಣದ ಸಂಪಾದನೆ ಲಾಭವು ಈ ಸಮಯದಲ್ಲಿ ಹೆಚ್ಚುವುದು। ನೀವು ಸಾಮಾನ್ಯವಾಗಿ ಪಡೆಯುವ ಲಾಭಕ್ಕಿಂತಲೂ ಹೆಚ್ಚಿನ ಲಾಭವನ್ನು ನೀವು 1 ಜನವರಿ 2023 31 ಏಪ್ರಿಲ್ 2023 ತನಕ ಇರುವ ಈ ಸಮಯದಲ್ಲಿ ಪಡೆಯುವಿರಿ। ನೀವು ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ವ್ಯವಹರಿಸುವ ಜನರ ಸಹಾಯವನ್ನು ಮತ್ತು ನಿಮ್ಮ ಹತ್ರ ಕೆಲಸ ಮಾಡುವವರ ಸಹಾಯ ಸಹಕಾರಗಳನ್ನು ನೀವು ಈ ಸಮಯದಲ್ಲಿ ಪಡೆಯುವಿರಿ। ನೀವು ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಯೋಜನೆಗಳನ್ನು ಈ ಸಮಯದಲ್ಲಿ ನೀವು ಮಾಡಬಹುದು। ಜನವರಿ 1, 2023 2023 ಏಪ್ರಿಲ್ ಕೊನೆಯ ತನಕ ಇರುವ ಈ ಸಮಯದಲ್ಲಿ ನೀವು ಮುಟ್ಟಿದ್ದೆಲ್ಲ ಬಂಗಾರವಾಗುವುದು। ಅಷ್ಟು ಉತ್ತಮವಾಗಿ ಈ ಸಮಯ ನಿಮಗೆ ಇರುತ್ತದೆ। 1 ಮೇ 2023 ವರ್ಷದ ಕೊನೆಯ ತನಕ ಇರುವ ಈ ಸಮಯದಲ್ಲಿ ನೀವು ನಿಮ್ಮ ವ್ಯಾಪಾರವನ್ನು ವಿಸ್ತರಿಸುವ ಸಾಧ್ಯತೆ ಇದೆ। ಈ ಸಮಯದಲ್ಲಿ ನಿಮ್ಮ ಹಣದ ಹರಿವು ಉತ್ತಮವಾಗಿದ್ದರೂ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ವ್ಯಾಪಾರ ಉತ್ತಮಗೊಳಿಸುವ ವಿಚಾರಗಳಲ್ಲಿ ನೀವು ನಿಮ್ಮ ಹಣವನ್ನು ಹೆಚ್ಚಾಗಿ ಖರ್ಚು ಮಾಡುವಿರಿ। ನೀವು ಎಷ್ಟು ಕಷ್ಟಪಟ್ಟರೆ ಅಷ್ಟು ಉತ್ತಮ ಫಲಿತಾಂಶಗಳನ್ನು ನೀವು ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರಗಳಲ್ಲಿ ಪಡೆಯಬಹುದು। ಈ 2023 ವರ್ಷ ಪೂರ್ತಿ ನೀವು ಯಾರಿಗೂ ನಂಬಿ ಹಣವನ್ನು ಸಾಲವಾಗಿ ನೀಡಬೇಡಿ ಅಥವಾ ನಿಮ್ಮ ಹಣವನ್ನು ಇತರರಿಗೆ ಸಹಾಯ ಮಾಡಬೇಡಿ। ಯಾಕಂದರೆ ಏಪ್ರಿಲ್ ಕೊನೆಯಿಂದ ಹಣಕಾಸಿಗೆ ಕಾರಕನಾದ ಗುರುಗ್ರಹನು ರಾಹುವಿನ ಜೊತೆಯಲ್ಲಿ ವರ್ಷ ಪೂರ್ತಿ ಸಂಚಾರ ಮಾಡುವುದರಿಂದ ನೀವು ಇತರರಿಗೆ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ, ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಇತರರಿಗೆ ಹಣವನ್ನು ನೀಡುವ ಮೂಲಕ ನೀವು ಹಣವನ್ನು ಮೋಸ ಹೋಗುವ ಸಾಧ್ಯತೆ ಇದೆ ಅಥವಾ ನೀವು ಕೊಟ್ಟಿದ್ದ ಹಣವನ್ನು ತಿರುಗಿ ಪಡೆಯಲು ತುಂಬ ಕಷ್ಟವಾಗುತ್ತದೆ। ಈ ವಿಷಯಗಳಿಗಾಗಿ ನಿಮ್ಮ ಮನಸ್ಸಿಗೆ ನೋವಾಗುವ ವಾದ ವಿವಾದಗಳು ನಡೆಯುವ ಸಾಧ್ಯತೆ ಇದೆ। ಯಾರು ಸಿನಿಮಾ ನಟನೆ, ನಾಟ್ಯ, ಸಂಗೀತ, ಸಾಫ್ಟ್ವೇರ್, ಹಾರ್ಡ್ವೇರ್, ಸೋಷಿಯಲ್ ಮೀಡಿಯಾ, ಟಿವಿ, ಪತ್ರಿಕೆ, ಚಿನ್ನದ ವ್ಯಾಪಾರ, ರಿಯಲ್ ಎಸ್ಟೇಟ್, ಭೂಮಿ, ಮನೆ, ವಾಹನ, ವಸ್ತ್ರಗಳ ವ್ಯಾಪಾರ, ಸುಗಂಧ ದ್ರವ್ಯಗಳ ವ್ಯಾಪಾರ ಇತ್ಯಾದಿಗಳ ವ್ಯಾಪಾರವನ್ನು ಮಾಡುತ್ತಿದ್ದೀರೋ ಅವರಿಗೆ ಈ ವರ್ಷವು ತುಂಬ ಉತ್ತಮವಾಗಿದೆ ಎಂದು ಹೇಳಲು ಯಾವ ಸಂಕೋಚವೂ ಇಲ್ಲ। ಈ ಗುರು ಶನಿ ರಾಹು ಕೇತು ಈ ನಾಲ್ಕು ಗ್ರಹಗಳನ್ನು ಆಧಾರವಾಗಿ ಮಾಡಿಕೊಂಡು ಈ 2023 ಹೊಸ ವರ್ಷವು
ವೃಶ್ಚಿಕ ರಾಶಿಯ ಜನರಿಗೆ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಯಾವ ತರ ಇರುತ್ತದೆ ಎಂಬ ವಿಚಾರದ ಬಗ್ಗೆ ತಿಳಿಯೋಣ. ಈ 2023 ಹೊಸ ವರ್ಷದಲ್ಲಿ ನೀವು ಅಪಾರ ಪ್ರಮಾಣದ ಹಣವನ್ನು ಹೊಂದಿರುತ್ತೀರಿ. ಹಣದ ನಿರಂತರ ಹರಿವು ಈ ವರ್ಷ ನಿಮ್ಮ ಜೀವನದಲ್ಲಿ ಸಿಗಲಿದೆ. ಈ 2023 ವರ್ಷದ ಆರಂಭದಿಂದ ಅಂತ್ಯದವರೆಗೂ ನೀವು ನಿರಂತರ ಹಣದ ಹರಿವನ್ನು ಹೊಂದಿರುತ್ತೀರಿ. ಈ 2023 ಹೊಸ ವರ್ಷದಲ್ಲಿ ನಿಮಗೆ ಹಣ ಪಡೆಯಲು ಯಾವುದೇ ತೊಂದರೆ ಇರುವುದಿಲ್ಲ. ಈ 2023 ಹೊಸ ವರ್ಷದಲ್ಲಿ ನೀವು ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ವಂತ ವಿಚಾರಗಳಿಗಾಗಿ ಸಾಕಷ್ಟು ಹಣವನ್ನು ಖರ್ಚು ಮಾಡುತ್ತೀರಿ. ಆದರೆ ನೀವು ಯಾವುದೇ ರೀತಿಯ ಹಣದ ಕೊರತೆಯನ್ನು ಎದುರಿಸುವುದಿಲ್ಲ. ನಿಮ್ಮ ಸಮಯಕ್ಕೆ ಬೇಕಾದ ಹಣ ನಿಮಗೆ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಕೈಗೆ ಬರುತ್ತದೆ. ನಿಮ್ಮ ಕಷ್ಟಪಟ್ಟು ಕೆಲಸ ಮಾಡುವ ಸ್ವಭಾವವು ಈ 2023 ವರ್ಷದಲ್ಲಿ ನಿಮಗೆ ಸಾಧ್ಯವಿರುವಷ್ಟು ಎಲ್ಲ ರೀತಿಯ ಪ್ರಯೋಜನಕಾರಿಯಾಗಿದೆ. ಏಕೆಂದರೆ ನೀವು ಸ್ವಂತವಾಗಿ ಹಣವನ್ನು ಗಳಿಸಲು ಮತ್ತು ಆ ಹಣದಿಂದ ನೀವು ಬಯಸಿದ ಎಲ್ಲವನ್ನು ಪಡೆಯಲು ಹಲವು ಮಾರ್ಗಗಳನ್ನು ಈ 2023 ವರ್ಷವು ನಿಮಗೆ ನೀಡುತ್ತದೆ. 2023 ಏಪ್ರಿಲ್ ತಿಂಗಳಲ್ಲಿ ಗುರು ಶುಕ್ರಗ್ರಹಗಳ ಅನುಗ್ರಹದಿಂದ ನೀವು ಪಡೆಯುವ ಹಣದ ಲಾಭಕ್ಕಿಂತಲೂ ಹೆಚ್ಚಿನ ಲಾಭವನ್ನು ನೀವು ಈ 2023 ಏಪ್ರಿಲ್ ತಿಂಗಳಲ್ಲಿ ಪಡೆಯುವಿರಿ. ಈ 2023 ಹೊಸ ವರ್ಷದಲ್ಲಿ ನೀವು ಸಂಪಾದಿಸಿದ ಹಣವನ್ನು ಹೆಚ್ಚಾಗಿ ಭೂಮಿ, ಮನೆ, ವಾಹನ, ಚಿನ್ನದ ಆಭರಣಗಳನ್ನು ಖರೀದಿ ಮಾಡಲು, ಐಷಾರಾಮಿ ವಿಚಾರಗಳಿಗಾಗಿ, ಪ್ರಯಾಣಕ್ಕೆ ಸಂಬಂಧಪಟ್ಟ ವಿಚಾರಗಳಿಗಾಗಿ, ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಿಗಾಗಿ ಖರ್ಚು ಮಾಡಲು ಹೆಚ್ಚಾಗಿರುತ್ತದೆ. ಒಟ್ಟಿನಲ್ಲಿ ಈ 2023 ಹೊಸ ವರ್ಷವು ಆರ್ಥಿಕ ಸಮೃದ್ಧಿಯನ್ನು ತರುತ್ತದೆ ಎಂದು ಹೇಳುವ ವಿಚಾರದಲ್ಲಿ ಯಾವ ಸಂಶಯವೂ ಇಲ್ಲ. ಈ 2023 ಹೊಸ ವರ್ಷ ನಿಮ್ಮೆಲ್ಲರಿಗೆ ಒಳ್ಳೆಯ ಆರೋಗ್ಯವನ್ನು, ಆಯುಷ್ಯನ್ನು, ಭೋಗಭಾಗ್ಯಗಳನ್ನು ಮತ್ತು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳ ಜಯವನ್ನು ಆ ಭಗವಂತ ನಿಮ್ಗೆ ನೀಡಬೇಕೆಂದು ಆ ಭಗವಂತನ ಪ್ರಾರ್ಥಿಸುತ್ತಾ ನಾನು ಈ ವಿಡಿಯೋನ್ನು ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿಹಿ.